ಈ ಪುಸ್ತಕನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಎಲ್ಲರೂ ಕೂಡ ಇದನ್ನು ಓದಬೇಕು, ಉಗ್ರಪ್ಪನವ್ರ ಬಗ್ಗೆ ತಿಳ್ಕೋಬೇಕು. ಅದು ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪ ಇನ್ನೂ ಮಾತು ಹೇಳಿದ್ರು, ನನಗೆ ಯಾಕೋ ಅದು ತಗೊಳ್ಳಿಲ್ಲ ಅಂತ ಅನಿಸುತ್ತೆ. ಚರ್ಚಿಲ್ ಸ್ಟೇಟ್ಮೆಂಟನ್ನು ಅವರು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಚರ್ಚಿಲ್ ಏನು ಹೇಳಿದ್ರು, ಬೂಟ್ ಲೆಗರ್ಸ್ಗೆ ಈ ದೇಶ ಕೊಟ್ಟಿರಬೇಕು ಅಂತ ಹೇಳಿದ್ರು. ಆ ಕಾಲದಲ್ಲಿ ಬೂಟ್ ಲೆಗರ್ಸ್ಗೆ ಥಿಯೂಸಿಗೆಲ್ಲ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಆಗ ಅವರು ಚರ್ಚಿಲ್ ಅಭಿಪ್ರಾಯ ಅದು. ಈಗ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ. ಬಟ್ ವ್ಯವಸ್ಥೆ, ಚುನಾವಣೆ ವ್ಯವಸ್ಥೆ ಇದೆಯಲ್ಲ, ಅವತ್ತಿದ್ದದಕ್ಕೂ ಇವತ್ತಿದ್ದದಕ್ಕೂ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತಿನಿದ್ದಂಥ ಚುನಾವಣೆ ವ್ಯವಸ್ಥೆ, ಇವತ್ತಿನ ಚುನಾವಣೆ ವ್ಯವಸ್ಥೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತು ಚರ್ಚಿಲ್ ಮಾತಾಡುವಾಗ ಈ ವ್ಯವಸ್ಥೆ, ಚುನಾವಣೆ ವ್ಯವಸ್ಥೆ ಇರಲಿಲ್ಲ. ಇವತ್ತು ಬದಲಾವಣೆ ಆಗಿದೆ ಭಾರತ ದೇಶದಲ್ಲಿ, ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಿದೆ. ಅದಕ್ಕೆ ನನಗೆ ಯಾವಾಗಲೂ ಇದನ್ನು ನೋಡಿದಾಗ ಲೋಹಿಯಾ ಅವರು ಹೇಳಿದಂಥ ಮಾತು ಜ್ಞಾಪಕ ಬರ್ತದೆ. ಏನಪ್ಪ ಅಂತಂದರೆ, ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ, ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಹೋಗ್ತೀವಿ. ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ, ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂಥ ದಿನಗಳು ಬರ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಉಗ್ರಪ್ಪನವರಿಗೆ ಶುಭವಾಗಲಿ, ಅವರಿಗೆ ಆಯುಷ್ಯ ಆರೋಗ್ಯಗಳು ದೊರಕಲಿ, ಅವರ ದಂಪತಿ. ನಾವು ಅವ್ರ ಮದುವೆ ಅನ್ಕೋತ ಮಾಡಿಸುತ್ತೋ, ವೀರಣ್ಣವರು ಅಂತ ನಮ್ಮ ಜೊತೆ ಮಂತ್ರಿ ಆಗಿದ್ರು, ಅವರು ಲಕ್ಷ್ಮೀ ನರಸಿಂಹಯ್ಯ ಮಂತ್ರಿ ಆಗಿದ್ರು. ಗೊತ್ತೇನಮ್ಮ, ನೀವು ಮೆಡಿಕಲ್ ಓದ್ತಾ ಇದ್ರಿ ಅಲ್ವ, ಆರ್ಯ ಸಮಾಜದಲ್ಲಿ ಮದುವೆ ಇರುವುದು. ಲಕ್ಷ್ಮೀ ನರಸಿಂಹಯ್ಯ ನಾನು ಏನು ಮಾಡೋದೋ, ಈ ವೀರಣ್ಣನಿಗೆ ನನ್ನ ಕ್ವಶನ್ಗಳಿಗೆಲ್ಲ ಉತ್ತರ ಹೇಳ್ಬಿಡಪ್ಪ ನೀನೇನು ವೀರಣ್ಣ ಅಂತ ಹೇಳಿ ಅಸೆಂಬ್ಲಿನಲ್ಲಿ ವೀರಣ್ಣನಿಗೆ ಎಂಗೇಜ್ ಮಾಡಿಬಿಟ್ಟು ಮದುವೆ ಮಾಡಕ್ಕೆ ಹೋಗಿದ್ದೆ.